ಬಿಡಿಎ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ ಇವತ್ತು ಮತ್ತೆ ಮುಂದುವರ್ತದೆ ಲೋಕಾಯುಕ್ತ ದಾಳಿ ವಿಶ್ವೇಶ್ವರಯ್ಯ ಲೇಔಟ್ ಕೆಂಪೇಗೌಡ ಲೇಔಟ್ ಜೊತೆಗೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಅರ್ಕಾವತಿ ಲೇಔಟ್ನಲ್ಲಿ ಅಕ್ರಮದ ಬಗ್ಗೆ ಇಂಚಿಂಚು ಶೋಧವನ್ನು ನಡೆಸುತ್ತಿದ್ದಾರೆ ಅಧಿಕಾರಿಗಳು ಇವರಿಗೆ ಬಿಡಿಎ ಅಧಿಕಾರಿಗಳ ನೂರಕ್ಕೂ ಹೆಚ್ಚು ದೂರು ದಾಖಲಾಗಿತ್ತು ಇವರಿಗೂ ದಾಖಲಾಗಿವೆ ನೂರಕ್ಕೂ ಹೆಚ್ಚು ದೂರುಗಳು ಬಿಡಿಎ ಭ್ರಷ್ಟರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ಎಸಿಬಿ ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಮರುಜೀವ ಬಂದಂತ ಬಳಿಕ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಬಿಡಿಎ ಮೇಲೆ ಮುಗಿಬಿದ್ದದೆ ಲೋಕಾಯುಕ್ತ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈಗ ಅಧಿಕಾರಿಗಳು ಶೋಧವನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಲೋಕಾಯುಕ್ತ ದಾಳಿ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾ ಹೋಗ್ತಾರೆ ಶಶಿಧರ್ ಇವತ್ತು ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ ಎಸಿಬಿ ರದ್ದಾಗಿ ಲೋಕಾಯುಕ್ತಕ್ಕೆ ಅಧಿಕಾರ ಬಂದ ಮೇಲೆ ಮೊದಲನೇ ಬಾರಿಗೆ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ ಅಂತಾನೆ ಹೇಳ್ಬೋದು ವಿಶ್ವೇಶ್ವರಯ್ಯ ಲೇಔಟ್ ಕೆಂಪೇಗೌಡ ಲೇಔಟ್ ಎಚ್ಎಸ್ಆರ್ ಲೇಔಟ್ ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ ವಿದ್ಯಾ ಪ್ರಮುಖವಾಗಿ 2015ರ ಸಾಲಿನಲ್ಲಿ ಅರ್ಕಾವತಿ ಬಡಾವಣೆ ಕೆಂಪೇಗೌಡ ಲೇಔಟ್ ಮತ್ತೆ ವಿಶ್ವೇಶ್ವರ ಲೇಔಟ್ ಈ ಲೇಔಟ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು ಆ ನಿರ್ಮಾಣ ಮಾಡಿದಂತಾಗ ಸಾಕಷ್ಟು ಭೂಮಿಯನ್ನ ಎಲ್ಲ ಒಂದ್ ಕಡೆ ಭೂಸ್ವಾಧೀನ ಆಯ್ತು ಆ ಭೂಸ್ವಾಧೀನ ಆದ ನಂತರ ರೈತರಿಗೆ ಒಂದಷ್ಟು ಜನರಿಗೆ ಇನ್ನು ಸುಮಾರು 10-12 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಸಾಕಷ್ಟು ಜನರಿಗೆ ಪರಿಹಾರ ಸಿಕ್ಕಿಲ್ಲ ಅದರ ಜೊತೆ ಒಂದಷ್ಟು ಜನರಿಗೆ ಬದಲಿ ನಿವೇಶನವನ್ನ ಕೊಡಬೇಕಾದ್ರೆ ಅವರು ಕೂಡ ಕೊಟ್ಟಿಲ್ಲ ಒಂದು ವೇಳೆ ಕೊಟ್ಟಿದ್ರು ಕೂಡ ಒಂದೇ ನಿವೇಶನವನ್ನ 3-4 ಜನರಿಗೆ ಒಂದು ಹಂಚಿಕೆ ಮಾಡಿರೋ ಆರೋಪ ಗಂಭೀರ ಆರೋಪ ಕೇಳಿ ಬರ್ತಿತ್ತು ಹಾಗಾಗಿ ಸಾಕಷ್ಟು ಜನ ಭೂ ಮಾಲೀಕರು ಎಲ್ಲ ಒಂದ್ ಕಡೆ ಸಾಕಷ್ಟು ಬಾರಿ ಬಿಡಿಐಗೆ ಅಧಿಕಾರಿಗಳಿಗೆ ಜೊತೆ ಒಂದು ಹಣ ಕೊಟ್ಟು ಲಂಚ ಕೊಟ್ಟು ಸುತ್ತಾಟ ನಡೆಸಿದ್ರು ಕೂಡ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಎಸಿಬಿಯಲ್ಲಿ ಕಳೆದ ಒಂದು 2-3 ಬಾರಿ ಈಗಾಗಲೇ ಎಸಿಬಿ ಕೂಡ ಇದೇ ವಿಚಾರಕ್ಕೆ ದಾಳಿ ಮಾಡಿತ್ತು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣ ಕೂಡ ದೂರು ದಾಖಲಾಗಿತ್ತು ಅದಾದ ನಂತರ ಎಸಿಬಿ ರದ್ದಾಗಿ ಈಗ ಲೋಕಾಯುಕ್ತ ಬಂದಂತ ನಂತರ ಈಗ ಆ ಒಂದು ಪ್ರಕರಣ ಎಲ್ಲವನ್ನು ಕೂಡ ಲೋಕಾಯುಕ್ತಕ್ಕೆ ಬಂದಿದೆ ಅದರ ಜೊತೆ ಹೈಕೋರ್ಟ್ ಕೂಡ ಸಾಕಷ್ಟು ಗಂಭೀರವಾದಂತ ತೀರ್ಪನ್ನು ನೀಡಿ ಎಲ್ಲ ಪ್ರಕರಣ ಕೂಡ ಇತ್ಯರ್ಥಪಡಿಸಬೇಕು ಎಲ್ಲರೂ ಕೂಡ ಪರಿಹಾರ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನು ಕೂಡ ಮಾಡಿತ್ತು ಆದ್ರೂ ಕೂಡ ಬಿಡಿಎ ಭ್ರಷ್ಟ ಅಧಿಕಾರಿಗಳು ಇದುವರೆಗೂ ಕೂಡ ಭೂ ಮಾಲೀಕರಿಗೆ ಒಂದು ಪರಿಹಾರವನ್ನು ಕೂಡ ಕೊಡ್ಲಿಲ್ಲ ಮತ್ತೆ ಬದಲಿ ನಿವೇಶನ ಕೂಡ ಕೊಟ್ಟಿಲ್ಲ ಇದರಿಂದಾಗಿ ಮತ್ತೊಮ್ಮೆ ಸಾಕಷ್ಟು ಪ್ರಮಾಣದಲ್ಲಿ ಅರ್ಕಾವತಿ ಬಡಾವಣೆಯಲ್ಲಿ ದೂರುಗಳು ಕೇಳಿ ಬರ್ತಿತ್ತು ಆ ದೂರುಗಳು ಕೇಳಿ ಬಂದ ನಂತರ ಲೋಕಾಯುಕ್ತ ನ್ಯಾಯಮೂರ್ತಿಗಳು ನಿನ್ನೆ ಬಿಡಿಎ ಕಚೇರಿಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ 100ಕ್ಕೂ ಹೆಚ್ಚು ಜನ ನಿವೇಶನದಾರರು ಇಲ್ಲ ಒಂದ್ ಕಡೆ ಬಂದು ಮನವಿಯನ್ನ ಮಾಡಿದ್ರು ಸರ್ ನನಗೂ ಕೂಡ ವಂಚನೆ ಆಗಿದೆ ನಾನು ಕೂಡ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೀನಿ ನನಗೆ ಪರಿಹಾರವನ್ನು ಕೂಡ ಸಿಕ್ಕಿಲ್ಲ ಬದಲಿ ನಿವೇಶನ ಕೂಡ ಸಿಕ್ಕಿಲ್ಲ ಅಂತ ದೂರುಗಳ ಸುರಿಮಳೆ ಬಂತು ಹಾಗಾಗಿ ಲೋಕಾಯುಕ್ತರು ಅಲ್ಲಿ ದೂರುದಾರರ ಮನವಿಯನ್ನ ಸ್ವೀಕರಿಸಿ ಅಲ್ಲೇ ಒಂದು ಟೇಬಲ್ ವ್ಯವಸ್ಥೆಯನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಯಾರೆಲ್ಲ ಬಂದಿದ್ರು ಅಲ್ಲಿ ದೂರು ಅಲ್ಲಿ ಸ್ವೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು ಅದಾದ ನಂತರ ಪ್ರತ್ಯೇಕವಾಗಿ ಪ್ರತಿಯೊಂದು ದೂರನ್ನು ಕೂಡ ಯಾವೆಲ್ಲ ಅಧಿಕಾರಿ ಯಾವ ಹಂತದಲ್ಲಿ ಫೈಲ್ಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋಕೆ ನ್ಯಾಯಮೂರ್ತಿಗಳು ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಕೂಡ ಮುಂದುವರಿಯುತ್ತೆ ವಿದ್ಯಾ ಓಕೆ ಥ್ಯಾಂಕ್ ಯು ಶಶಿಧರ್ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ